ಪಾಠ ಹದಿನಾರು ಕನಸುಗಾರ ಕಲಾಂ ಪ್ರಶ್ನೋತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಸಿದ್ಧ ಮೂಳೆ ತಜ್ಞರೊಬ್ಬರು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟರು ಪ್ರಶ್ನೆ ಎರಡು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಉತ್ತರ ವಿಜ್ಞಾನಿಯನ್ನು ವೈದ್ಯರು ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಪ್ರಶ್ನೆ ಮೂರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲುಗಳ ನ್ಯೂನ್ಯತೆಗೆ ಒಳಗಾಗಿದ್ದರು ಪ್ರಶ್ನೆ ನಾಲ್ಕು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಸುಮಾರು ಮೂರು ಕಿಲೋಗ್ರಾಂ ತೂಕದ ಲೋಹದ ಕ್ಯಾಲಿಫರ್ ಅಳವಡಿಸಲಾಗಿತ್ತು ಪ್ರಶ್ನೆ ಐದು ಅಬ್ದುಲ್ ಕಲಾಂ ತಂದೆ ತಾಯಿ ಹೆಸರೇನು ಉತ್ತರ ಅಬ್ದುಲ್ ಕಲಾಂರ ತಂದೆ ಜೈನುಲಾಬ್ದಿನ್ ಮಕರಾಯಾರ್ ತಾಯಿ ಆಸಿಯಾಮಾ ಪ್ರಶ್ನೆ ಆರು ಕಲಾಂ ಆತ್ಮಕಥನದ ಹೆಸರೇನು ಉತ್ತರ ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಉತ್ತರ ವಿಜ್ಞಾನಿಯು ಸತತ ಮೂರು ವಾರಗಳ ಕಾಲ ಕ್ಯಾಲಿಫರ್ ತಯಾರಿಸಲು ಶ್ರಮಿಸಿದರು ಹೊಸ ಕ್ಯಾಲಿಫರ್ ತಯಾರಿಸಿದರು ಅದು ಕೇವಲ ಮುನ್ನೂರು ಗ್ರಾಂ ತೂಕವಿತ್ತು ತಯಾರಾದ ತಕ್ಷಣ ಲಘುಪಗೆಯಿಂದ ನಿಜಾಂ ನಿಜಾಮ್ ಆಸ್ಪತ್ರೆಗೆ ಒಯ್ದರು ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಎಜ್ಜೆ ಇಟ್ಟು ನಡೆದನು ಅವನ ಕಣ್ಣಿನ ಆನಂದ ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು ಪ್ರಶ್ನೆ ಎರಡು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಉತ್ತರ ಕಲಾಂ ರವರು ಬಾಲಕರಾಗಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು ದಡದಲ್ಲಿದ್ದ ಅಕ್ಕಿಗಳು ನೆಲದಿಂದ ಮೇಲಕ್ಕೆ ಆಡುತ್ತಿದ್ದವು ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ಆಗಿಯೇ ತೇಲುತ್ತಿದ್ದವು ಮತ್ತೆ ಆಡುತ್ತಿದ್ದವು ಇದನ್ನು ಕಂಡು ಕಲಾಂ ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಆಡಾಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು ಪ್ರಶ್ನೆ ಮೂರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಉತ್ತರ ಕಲಾಂರ ರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವು ಪ್ರಮುಖ ಪ್ರಶಸ್ತಿಗಳಾಗಿವೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾರು ಈ ಮಾತನ್ನು ವೈದ್ಯರು ಯಾರಿಗೆ ವಿಜ್ಞಾನಿಗೆ ಹೇಳಿದರು ಎರಡು ಕನಸು ಕಾಣಿರಿ ಯಾರು ಈ ಮಾತನ್ನು ಅಬ್ದುಲ್ ಕಲಾಮರು ಯಾರಿಗೆ ಇಂದಿನ ಮಕ್ಕಳಿಗೆ ಹೇಳಿದರು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಗುರ ಬಾರ ಕಷ್ಟ ಸುಖ ಮೇಲೆ ಕೆಳಗೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಒಂದು ಚಿಕಿತ್ಸೆ ನನಗೆ ಜ್ವರ ಬಂದಾಗ ವೈದ್ಯರಿಂದ ಚಿಕಿತ್ಸೆ ಪಡೆದು ಗುಣಮುಖನಾಗಿದ್ದೇನೆ ಎರಡು ಗಗನ ಅಬ್ದುಲ್ ಕಲಾಂ ರವರು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನದೆತ್ತರಕ್ಕೆ ಏರಿಸಿದರು ಮೂರು ಸಾಧನೆ ಅಬ್ದುಲ್ ಕಲಾಂ ರವರು ರಾಕೆಟ್ ಹಾಗೂ ಕ್ಷಿಪ್ಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ನಾಲ್ಕು ಕನಸು ನಾನು ದೊಡ್ಡವನಾದ ಮೇಲೆ ಒಬ್ಬ ಒಳ್ಳೆಯ ಶಿಕ್ಷಕನಾಗಬೇಕು ಎಂಬ ಕನಸು ಕಾಣುತ್ತಿದ್ದೇನೆ ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾದರಿ ಮಾಡು ಪ್ಲಸ್ ಇಸು ಮಾಡಿಸು ತಿನ್ನು ಪ್ಲಸ್ ಇಸು ತಿನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳು ಭಾರತ ರತ್ನ ರಾಷ್ಟ್ರಪತಿ ಆಸಿಯಾಮ ಕ್ಷಿಪ್ಪಣಿ ಕ್ಯಾಲಿಫಾರ್ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆ ವ್ಯಕ್ತಿಗಳ ಹೆಸರು ಎಪಿಜೆ ಅಬ್ದುಲ್ ಕಲಾಂ ಜೈನುಲಾಬ್ದಿನ್ ಮರಕಯಾರ್ ಆಸಿಯಾಮ ವೃತ್ತಿಯ ಹೆಸರುಗಳು ಮೂಳೆ ತಜ್ಞ ವಿಜ್ಞಾನಿ ವಸ್ತುವಿನ ಹೆಸರುಗಳು ಕ್ಯಾಲಿಫರ್ ಕ್ಷಿಪಣಿ ರಾಕೆಟ್ ಮಾದರಿಯಂತೆ ಸೂಕ್ತ ಪದ ರಚಿಸು ಮಾದರಿ ಪಡೆದನು ಪಡೆಯುತ್ತಾನೆ ಪಡೆಯುವನು ನಡೆದನು ನಡೆಯುತ್ತಾನೆ ನಡೆಯುವನು ಆರಿದನು ಆಡುತ್ತಾನೆ ಆರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡಿದನು ಆಡುತ್ತಾನೆ ಆಡುವನು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ವಾಕ್ಯಗಳನ್ನು ಸರಿಯಾಗಿ ಜೋಡಿಸಿ ಬರೆಯಲಾಗಿದೆ ರೈತರು ಒಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಪದಬಂಧ ಪೂರ್ಣಗೊಳಿಸು ಎಡದಿಂದ ಬಳಕೆ ಒಂದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ಉತ್ತರ ವಿದ್ಯಾಭ್ಯಾಸ ನಾಲ್ಕು ಹೊಸದಾಗಿರುವ ನಮ್ಮ ದೇಶ ಉತ್ತರ ನವ ಭಾರತ ಏಳು ಸ್ನೇಹಿತ ಇಲ್ಲಿದ್ದಾನೆ ಉತ್ತರ ಮಿತ್ರ ಎಂಟು ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಉತ್ತರ ಗಣಿತ ಹತ್ತು ಮತ್ತೆ ಮತ್ತೆ ಯತ್ನಿಸು ಉತ್ತರ ಪ್ರಯತ್ನ ಇಲ್ಲಿ ಪದಬಂಧ ಪೂರ್ಣಗೊಳಿಸಲಾಗಿದೆ ಮೇಲಿನಿಂದ ಕೆಳಕ್ಕೆ ಒಂದು ಆಕಾಶದಲ್ಲಿ ಅತ್ಯಂತೆ ಆರುವ ವಾಹನ ಉತ್ತರ ವಿಮಾನ ಎರಡು ಮರದ ಹತ್ತಿರ ನಡೆದ ಯುದ್ಧ ಉತ್ತರ ಸಮರ ಮೂರು ಉಪಗ್ರಹ ಉದಯಿಸುವ ಸಾಧನ ಉತ್ತರ ರಾಕೆಟ್ ನಾಲ್ಕು ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಉತ್ತರ ಭಾರತ ರತ್ನ ಆರು ಕರ್ನಾಟಕ ರಾಜ್ಯದ ನೆರೆ ನಾಡು ಉತ್ತರ ತಮಿಳುನಾಡು ಒಂಬತ್ತು ನಸುಕಿನಲ್ಲಿ ಕಂಡ ಸ್ವಪ್ನ ಉತ್ತರ ಕನಸು ಬಳಕೆ ಚಟುವಟಿಕೆ ಊಹಿಸಿ ಬರೆಯಿರಿ ಪ್ರಶ್ನೆ ಒಂದು ನೀನು ನಮ್ಮ ದೇಶದ ರಾಷ್ಟ್ರಪತಿಯಾದರೆ ಏನು ಮಾಡುವೆ ಉತ್ತರ ನಾನು ನಮ್ಮ ದೇಶದ ರಾಷ್ಟ್ರಪತಿಯಾದರೆ ದೇಶದ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನು ಮಾಡುವೆ ಜನರ ಮನಸ್ಸಿನ ಆಶೋತ್ತರಗಳಿಗೆ ಸ್ಪಂದಿಸಿ ಅದಕ್ಕನುಗುಣವಾಗಿ ಉತ್ತಮವಾಗಿ ಕೆಲಸ ನಿರ್ವಹಿಸುವೆ ಯೋಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಉತ್ತರ ಭಾರತದ ರಾಷ್ಟ್ರಧ್ವಜ ಪ್ರಶ್ನೆ ಎರಡು ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಉತ್ತರ ಭಾರತ ದೇಶ ಪ್ರಶ್ನೆ ಮೂರು ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದವ ನಾನು ಯಾರು ಉತ್ತರ ಮಹಾತ್ಮ ಗಾಂಧೀಜಿ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿ ಬಗ್ಗೆ ಬರೆಯಿರಿ ಗಾಂಧೀಜಿ ರಾಷ್ಟ್ರಪಿತ ಸ್ವಾತಂತ್ರ್ಯ ಹೋರಾಟ ಭಾರತ ಹಳ್ಳಿ ಉದ್ಧಾರ ಬಡತನ ಸ್ವಚ್ಛತೆ ಸ್ವಉದ್ಯೋಗ ಸರಳ ಜೀವನ ರಾಷ್ಟ್ರ ನಾಯಕರ ಬಗ್ಗೆ ಬರೆಯಲಾಗಿದೆ ನಮ್ಮ ದೇಶದ ರಾಷ್ಟ್ರಪಿತ ಗಾಂಧೀಜಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡಿದ್ದಾರೆ ಅವರು ಭಾರತದ ಹಳ್ಳಿಗಳ ಉದ್ದಾರಕ್ಕೆ ಕರೆ ಕೊಟ್ಟಿದ್ದಾರೆ ಅವರು ನಮ್ಮ ದೇಶದ ಬಡತನ ಹೋಗಲಾಡಿಸಲು ಶ್ರಮಿಸಿದ್ದಾರೆ ಗಾಂಧೀಜಿಯವರದ್ದು ಸರಳ ಜೀವನ ದೇಶದ ಜನತೆಗೆ ಸ್ವಚ್ಛತೆ ಹಾಗೂ ಸ್ವಉದ್ಯೋಗವನ್ನು ಹೊಂದಲು ಪ್ರೇರಣೆ ನೀಡಿದ್ದಾರೆ ಆಟ ಆಡೋಣ ರೈತ ನರಿ ಆಟ ಇದು ಐದಕ್ಕಿಂತ ಹೆಚ್ಚು ಮಂದಿ ಆಡುವ ಆಟ ಎಲ್ಲರೂ ವೃತ್ತಾಕಾರದಲ್ಲಿ ನಿಲ್ಲಬೇಕು ಒಬ್ಬನು ವೃತ್ತದ ಹೊರಗೆ ಹೋಗಬೇಕು ಅವನು ನರಿ ವೃತ್ತದ ಮಧ್ಯದಲ್ಲಿ ಒಂದು ವಸ್ತುವನ್ನು ಇರಿಸಬೇಕು ಅದು ತರಕಾರಿ ಎಂದು ಕಲ್ಪಿಸಿಕೊಳ್ಳಬೇಕು ನರಿಗೆ ತಿಳಿಯದಂತೆ ವೃತ್ತದಲ್ಲಿ ನಿಂತವರಲ್ಲಿ ಯಾರಾದರೊಬ್ಬ ರೈತನಾಗಬೇಕು ನರಿ ವೃತ್ತದೊಳಗೆ ಬಂದು ವಸ್ತುವನ್ನು ಒಯ್ಯುವಾಗ ರೈತ ಓಡಿ ಮುಟ್ಟಬೇಕು ಮುಟ್ಟಲು ಆಗದಿದ್ದರೆ ಅವನು ನರಿಯಾಗುತ್ತಾನೆ ನರಿಯಾಗಿದ್ದವನು ಒಬ್ಬ ವ್ಯಕ್ತಿಯ ಹೆಸರು ಹೇಳಬೇಕು ಹೀಗೆ ಆಟ ಮುಂದುವರಿಯುತ್ತದೆ